ಎಸ್ ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮೆಲ್ಲರ ಕೋಚ್ ಸರ್. ಎಸ್ ವಿದ್ಯಾರ್ಥಿಗಳು, ಇವತ್ತು ಪ್ರಮುಖವಾಗಿ ನಾವು ಏನು ಮಾಡ್ತಾ ಇದ್ದೇವಪ್ಪ ಅಂದ್ರೆ, ಸೊ ಈಗಾಗಲೇ ಪರಿಮಾಣಗಳ ಹೋಲಿಕೆ ಅನ್ನುವಂಥ ಟಾಪಿಕ್ ಏನಾಗಿದೆ ಹೇಳ್ರಿ, ಸ್ಟಾರ್ಟ್ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಶೇಕಡ ಪಾಠ ಗೊತ್ತಿದೆ. ಸೊ ಈಗಾಗಲೇ ಶೇಕಡ ಕ್ರಮದಲ್ಲಿ ಯಾವ ರೀತಿ ಬರೀಬೇಕು, ಭಿನ್ನರಾಶಿಯಲ್ಲಿ ಯಾವ ರೀತಿ ಬರೀಬೇಕು, ಭಿನ್ನರಾಶಿಗಳನ್ನ ಶೇಕಡದಲ್ಲಿ, ಶೇಕಡವನ್ನ ಭಿನ್ನರಾಶಿಯಲ್ಲಿ, ಸೊ ಪೂರ್ಣ ಭಾಗವನ್ನು ಯಾವ ರೀತಿ ಕಂಡುಹಿಡಬೇಕು, ಪೂರ್ಣಾಂಶ ಭಾಗಗಳನ್ನ ಯಾವ ರೀತಿ ಕಂಡುಹಿಡಬೇಕು ಅನ್ನೋದ್ರ ಬಗ್ಗೆ ಎಲ್ಲವೂ ಚರ್ಚೆ ಮಾಡಿದ್ದೇವೆ. ಕೆಲವೊಂದು ಅನ್ವಯ ಸಮಸ್ಯೆಗಳನ್ನು ಸಹಿತ ಚರ್ಚೆ ಮಾಡಿದ್ದೇವೆ. ಇವತ್ತೇನು ಮಾಡೋಣ ಅಂದ್ರೆ ಸ್ನೇಹಿತರೆ, ಆ ಕೆಲವೊಂದು ಶೇಕಡಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಏನಪ್ಪಾ ಆತರ, ಸೊ ಇಲ್ಲಿ ಏರಿಕೆ, ಶೇಕಡ ಏರಿಕೆ ಆಗಿರ್ಬೋದು, ಶೇಕಡ ಲಾಭ ಆಗಿರ್ಬೋದು, ಶೇಕಡ ನಷ್ಟ ಆಗಿರ್ಬೋದು, ಸೊ ಇವುಗಳಿಗೆ ಸಂಬಂಧಿಸಿದಂತಹ ಕೆಲವೊಂದು ಲೆಕ್ಕಗಳನ್ನ ಏನ್ ಮಾಡೋಣ ಅಂದ್ರೆ ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡೋಣ ವಿದ್ಯಾರ್ಥಿಗಳು. ಓಕೆನಾ? ಏರಿಕೆ ಆಗಿರ್ಬೋದು, ಶೇಕಡ ಲಾಭ ಮತ್ತು ಶೇಕಡ ನಷ್ಟ. ಓಕೆ, ಬನ್ನಿ. ಮೊದಲನೇ ಪ್ರಶ್ನೆ ಏನಿತ್ತು ನೋಡೋಣ. ಎಸ್, ಏನಿದಪ್ಪ ಅಂದ್ರೆ ಒಂದು ಶಾಲೆ ತಂಡವು, ಒಂದು ಶಾಲಾ ತಂಡವು ಪ್ರಸ್ತುತ ವರ್ಷ ಅಂದ್ರೆ ಈ ವರ್ಷ 6 ಪಂದ್ಯಗಳನ್ನ ಗೆದ್ದಿದೆ. ಕಳೆದ ವರ್ಷ ಏನ್ ಮಾಡಿತ್ತು ಹೇಳ್ರಿ, 4 ಪಂದ್ಯಗಳನ್ನ ಗೆದ್ದಿತ್ತು. ಬಟ್ ಈ ಸಲ ಏನ್ ಮಾಡಿತಿ, 6 ಪಂದ್ಯಗಳನ್ನ ಗೆದ್ದಿತಿ. ಅಂದ್ರೆ ಶೇಕಡ ಏರಿಕೆಯ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ಶೇಕಡ ಏರಿಕೆಯ ಪ್ರಮಾಣ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ನೆನ್ಬಿಟ್ಕೋರಿ. ಓಕೆನಾ? ಎಸ್, ಹಾಗಾದ್ರೆ ಯಾವ ರೀತಿ ಬರಿಬೇಕು? ಹಂಗಾರ ಹೋದ ಸಲ ಎಷ್ಟು ಗೆದ್ದಿದ್ರು, 4, ಈ ಸಲ 6. 6 - 2 ಸಾರಿ 6 - 4. ಈ ಸಲ ಗೆದ್ದದ್ದು 6, ಸಾರಿ ಹೋದ ವರ್ಷ ಗೆದ್ದದ್ದು 4. 6 - 4 ಆದ್ರೆ ಈ ಸಲ ಎಷ್ಟು ಹೆಚ್ಚು ಗೆದ್ದಾರೆ ಹೇಳ್ರಿ, 2 ಪಂದ್ಯಗಳನ್ನ ಹೆಚ್ಚಿಗೆ ಗೆದ್ದಿದ್ದಾರೆ. ಓಕೆನಾ? ಸೊ ನಮ್ಗೆ ಗೊತ್ತಿರ್ಬೇಕು ಸೂತ್ರ. ಏನ್ ಸೂತ್ರದಪ್ಪ ಅಂದ್ರೆ ಶೇಕಡ ಏರಿಕೆ ಸೂತ್ರ ಗೊತ್ತಿರ್ಬೇಕು ನಮ್ಗೆ. ಶೇಕಡ ಏರಿಕೆ ಸೂತ್ರ ಅಂದ್ರೆ ಏನ, ಒಟ್ಟು ಬದಲಾವಣೆ. ಒಟ್ಟು ಬದಲಾವಣೆ ನೆನಪಿಟ್ಕೋರಿ. ಒಟ್ಟು ಬದಲಾವಣೆ ಡಿವೈಡೆಡ್ ಬೈ ಏನಪ್ಪಾ ಆತರ, ಸೊ ಮೂಲ ಮೊತ್ತ. ಮೂಲ ಮೊತ್ತ ಈ ಸೂತ್ರ ಗೊತ್ತಿರಬೇಕು. ಇಂಟು ಏನ್ ಮಾಡ್ಬೇಕು, 100. ಓಕೆನಾ? ಒಟ್ಟು ಬದಲಾವಣೆ ನೋಡ್ರಿ, ಈ ಸಲ 6 ಗೆದ್ದರು, ಹೋದ ಸಲ 4 ಗೆದ್ದರು. 6 - 4 ಕಳೆದ್ರೆ ಎಷ್ಟು ಹೊತ್ತು, 2. ಅಂದ್ರೆ ಒಟ್ಟು ಬದಲಾವಣೆ ಎಷ್ಟಾಗಿತಿ, 2 ಬರಿಬೇಕು. ಓಕೆನಾ? ಒಟ್ಟು ಬದಲಾವಣೆ ಎಷ್ಟು, 2 ಅಂತ ಬರಿಬೇಕು. ಅಂದ್ರೆ ಮೂಲ ಮೊತ್ತ ಹೋದ ಸಲ ಎಷ್ಟು ಗೆದ್ದರು, 4. ಅಂದ್ರೆ ಹೋದ ವರ್ಷದ ಎಷ್ಟಿರ್ಬೇಕು, 4. ಎಂಟು ಎಷ್ಟು ಹೇಳ್ರಿ, 100. ಇಲ್ಲಿ ಏನಿಲ್ಲದ್ರೆ ಎಷ್ಟು ಆಗ್ತೈತಿ, 1. 2 × 100 ಅಂದ್ರೆ ಏನಾಯ್ತು, 200 ಆಯ್ತು. ಡಿವೈಡ್ ಬೈ 4 ಒಂದ್ಲೇ ಅಷ್ಟು, 4. ಓಕೆನಾ? ಎಸ್, ವೆರಿ ಗುಡ್. ಶಾಣೆ ಇದಾರೆ ನೀವೆಲ್ಲ. 4 ಒಂದ್ಲೇ, 4 ಐದ್ಲೇ 20, 0 - 0. ಉತ್ತರ ಎಷ್ಟು ಬಂತು, 50% ಏರಿಕೆ ಆಗಿದೆ. ಎಷ್ಟು ಪರ್ಸೆಂಟ್ ಹೇಳ್ರಿ, 50% ಏರಿಕೆ ಆಗ್ತೈತಿ ಅನ್ನೋದನ್ನ ಗಮನಿಸ್ತದವು. ಶೇಕಡ 50% ಏನಾಗ್ತದ, ಏರಿಕೆ ಪ್ರಮಾಣ ಆಗಿದೆ ಅನ್ನೋದನ್ನ ಗಮನಿಸ್ತದ ನಾವು ಈ ಬಾರಿ. ಓಕೆನಾ? ಗೊತ್ತಾಯ್ತಲ್ಲ ಯಾವ ರೀತಿ ಏರಿಕೆ ಕಂಡಿಡ್ಬೇಕು, ಈಸಿ ಇದೆ. ಸೂತ್ರ ನೆನ್ಪಿಟ್ಕೋರಿ, ಒಟ್ಟು ಬದಲಾವಣೆ ಅಂದ್ರೆ ಏನ, ಈ ಸದ್ಯ ಗೆದ್ದು ಹೋದ ವರ್ಷದಲ್ಲಿ ಮೈನಸ್ ಮಾಡಿದ್ರು ಅಂದ್ರೆ ನಮ್ಗೆ ಒಟ್ಟು ಹೆಚ್ಚಿಗೆ ಎಷ್ಟು ಅದನ್ನು ಸಿಗ್ತಾ ಇದೆ. ಓಕೆ, ಎಸ್. ಬನ್ನಿ, ಇನ್ನೊಂದು ಪ್ರಶ್ನೆ ಇದೆ ನೋಡೋಣ. ಶೇಕಡ ಏರಿಕೆ ಅಥವಾ ಇಳಿಕೆ ಯಾವ್ದನ್ನು ಕಂಡಿಡಿ ಅನ್ಬೋದು, ಏರಿಕೆವೇ ಅನ್ಬೋದು, ಇಳಿಕೆ ಅನ್ಬೋದು. ಸೊ ಸೂತ್ರ ಏನ್ ಹೇಳ್ರಿ ಅದ. ಓಕೆ, ಹೆಚ್ಚಾಗಿತ್ತಂದ್ರೆ ಏರಿಕೆ, ಕಡಿಮೆ ಆಗಿತ್ತಂದ್ರೆ ಇಳಿಕೆ ಅಂತ ನಾವು ಕರಿತೇವೆ. ಓಕೆ, ಒಂದ್ ಅಂಗಿಯ ಬೆಲೆ ಎಷ್ಟದಪ್ಪ ಅಂದ್ರೆ, 1 ನೋಡ್ರಿ, ಒಂದ್ ಅಂಗಿಯ ಬೆಲೆ ಎಷ್ಟಿದೆ, ಅಂಗಿಯ ಬೆಲೆ ಎಷ್ಟಿದೆ, 280 ರೂಪಾಯಿ ಇದೆ. ಅದು ಎಷ್ಟು ರೂಪಾಯಿ ಇಳಿದಿದೆ, 210. ಇಟ್ ಮೀನ್ಸ್ ಏರಿಕೆನ ಇಳಿಕೆನ ಇಲ್ಲಿ, ಓಕೆ, ಇಳಿಕೆ ಆಗಿದೆ. ಯಾಕೆ, 200 - 280 ಏನಾಗಿದೆ, 210 ರೂಪಾಯಿ ಆಗಿದೆ. ಹಂಗಾರಲ್ಲಿ ಇಳಿಕೆ ಆಗಿದೆ, ಎಷ್ಟು ಬದಲಾವಣೆ ಆಗಿದೆ, 70 ರೂಪಾಯಿ ಬದಲಾವಣೆ ಆಗಿದೆ. ಎರಡು ಕಳೆದು ಅಂದ್ರೆ ಏನಾಗ್ತದೆ, 70 ರೂಪಾಯಿ ಬದಲಾವಣೆ ಆಗಿದೆ. ಓಕೆನಾ? ಸೊ ಸಿಂಪಲ್ ಆಗಿದೆ, ನೆನಪಿಟ್ಕೋರಿ. ಓಕೆ, ಎಸ್. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲೇನ್ ಬರಿಬೇಕು, ಶೇಕಡ ಇಳಿಕೆ ಅಂತ ಬರಿಬೇಕು ಈಗ ನಾವು. ಶೇಕಡ ಇಳಿಕೆ, ಓಕೆ, ಶೇಕಡ ಇಳಿಕೆ ಅಂದ್ರೆ ಸೂತ್ರ ಅದೇ ಏನ್ ಹೇಳ್ರಿ, ಒಟ್ಟು ಬದಲಾವಣೆ. ಒಟ್ಟು ಬದಲಾವಣೆ ಡಿವೈಡೆಡ್ ಬೈ ಏನಪ್ಪಾ ಅಂದ್ರೆ ಮೂಲ ಮೊತ್ತ. ಮೂಲ ಮೊತ್ತ ಇಂಟು ಏನೈತೆ ಹೇಳ್ರಿ, 100 ಇತ್ತು ಸೂತ್ರ. ಓಕೆನಾ? ಒಟ್ಟು ಬದಲಾವಣೆ ಎಷ್ಟಾಗಿದೆ, 70 ರೂಪಾಯಿ. ಓಕೆ, ಮೂಲ ಮೊತ್ತ ಎಷ್ಟಿತ್ತು ಅದ್ರ ಫಸ್ಟ್ ಕೆಷ್ಟಿತ್ತು, 280 ಇತ್ತು. ಫಸ್ಟ್ ಕೆಟ್ಟಿತ್ತು, 280 ಇತ್ತು. ಓಕೆನಾ? ಮೊದಲು ಯಾವ್ದಿತ್ತು ಅದನ್ನ ಬರಿಬೇಕು. ಓಕೆ, ನೆನಪಿರ್ಲಿ, ಇಲ್ಲಿ ಎಷ್ಟು ಬರಬೇಕು, 280 ಇಂಟು ಏನ್ ಬರಬೇಕು, 100. ಓಕೆನಾ? ಎಸ್ ವಿದ್ಯಾರ್ಥಿಗಳೇ, ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ. ಇಲ್ಲಿ ಏನು ಇಲ್ಲದ್ರೆ ಏನಿರ್ತೈತಿ, 1 ಇರ್ತದೆ. ಇಲ್ಲಿ ಮುಂದಕ್ಕೆ ಬಿಡಿಸ್ತೇನೆ ನಾನು, 70 ಡಿವೈಡ್ ಬೈ ಏನ್ ಹೇಳ್ರಿ, 280. ಓಕೆನಾ? ಇಂಟು ಏನಿದೆ, 100 ಡಿವೈಡ್ ಬೈ 1 ಇದೆ. ಓಕೆನಾ? ಎಸ್, 70 × 100 ಅಂದ್ರೆ ಏನಾಗ್ತದೆ, 70, 2 0 ಇದಾವು, 2 0 1 0 3 0. ಇಲ್ಲಿ 280 ಒಂದಲೇ, 280, ಈ 0 ಈ 0 ಹೋಯ್ತು. ಓಕೆನಾ? ಎಸ್, 7 ಒಂದಲೇ 7, 0 - 0 0 - 0, 7 - 4 ಉತ್ತರ ಏನು ಹೋಯ್ತು, 100 ಬಾಗಲೇ ಎಷ್ಟು, 4. 4 ಒಂದಲೇ 4 2 8 ಎಷ್ಟು ಹೋಯ್ತು, 2 ಹೋಯ್ತು 20 ಆಯ್ತು. 4 5 20. ಹಂಗಾರೆ ಎಷ್ಟು ಇಳಿಕೆ ಆಗಿತ್ತು ಹೇಳ್ರಿ, 25% ಇಳಿಕೆ ಆಗಿದೆ. ಎಷ್ಟು ಪರ್ಸೆಂಟ್ ಹೇಳ್ರಿ, 25% ಇಳಿಕೆ ಆಗಿದೆ. ಕ್ಲಿಯರ್ ಆಯ್ತಲ್ಲ. ಶೇಕಡ ಇಳಿಕೆ ಮತ್ತು ಏರಿಕೆನ ಯಾವ ರೀತಿ ಕಂಡಿಡಿತಾರಪ್ಪ ಅಂದ್ರೆ, ಒಟ್ಟು ಬದಲಾವಣೆ ಏನ್ ಮಾಡ್ಬೇಕು, ಕೆಳಗಡೆ ಏನ್ಬೇಕು, ಮೂಲ ಮೊತ್ತ. ಮೊದಲು ಎಷ್ಟಿರ್ತಲ್ಲ, ಹೋದ ವರ್ಷ ಅಂದ್ರೆ ಕಳೆದ,
ಈಗ ಎರಡರ ಹತ್ತಕ್ಕೆ ಬಂದದ. ಈಗ ಉದಾಹರಣೆ ನೀವು ಮಾಡಬಹುದು, ನಿಮ್ಮ ಮನೆ ಮಾಡ ಅವ ಕೇಳ್ಬೋದು, ಅವ ಅಡುಗೆಯನ್ನೇ ಗಾಂಧಿನ ಎಷ್ಟು ಬೇಗ 200 ರೂಪಾಯಿ ಇದೆ, ಹಂಗಾರೆ ಹೋದ ವರ್ಷ ಎಷ್ಟು ಇತ್ತು 120 ರೂಪಾಯಿ ಇತ್ತು, ಹಂಗಾರೆ ಎಷ್ಟು ಏರಿಕೆ ಆಯ್ತು, ಇಂಥ ಲೆಕ್ಕಗಳನ್ನ ನೀವೇನ್ ಮಾಡ್ಬೋದು ಬಿಡಿಸ್ಬೋದು. ಪ್ರತಿದಿನ ನಮ್ಮಲ್ಲಿ ಆಗ್ತಿರ್ತಾವ, ಅಡುಗೆ ಎಣ್ಣೆ ಆಗಿರ್ಬೋದು, ಸಕ್ಕರೆ ಬೆಲೆ ಆಗಿರ್ಬೋದು, ಬೆಲ್ಲದಾಗಿರ್ಬೋದು, ಓಕೆನಾ, ಈ ರೀತಿ ಜಂಪ್ ಆಗ್ತಿರ್ತಾವ ಅಥವಾ ಕಡಿಮೆ ಆಗ್ತಿರ್ತಾವ, ಓಕೆನಾ, ಎಷ್ಟು ಪ್ರಮಾಣ ಹೆಚ್ಚಾಯ್ತು ಅದನ್ನ ಶೇಕಡ ಕನ್ವರ್ಟ್ ಮಾಡೋದೆ ಶೇಕಡ ಏರಿಕೆ ಮತ್ತು ಇಳಿಕೆ ಅಂತ ನಾವು ಕರಿತದೆ, ಓಕೆನಾ. ಎಸ್, ಕ್ಲಿಯರ್ ಆಗಿತ್ತಲ್ಲ, ವೆರಿ ಗುಡ್. ಶಾನ್ಯದರ್ ಐತ್ ನೀವೆಲ್ಲ. ಓಕೆ, ಇವಾಗ ಶೇಕಡ ಮತ್ತು ಲಾಭ ಮತ್ತು ನಷ್ಟಗಳನ್ನ ಏನ್ ಮಾಡೋಣ ಅಂದ್ರೆ ಕಂಡಿಡಿತಕ್ಕಂತ ಕೆಲಸ ಮಾಡೋಣ, ಓಕೆನಾ. ಶೇಕಡ ಲಾಭ ಮತ್ತು ನಷ್ಟಗಳ ಬಗ್ಗೆ ಏನ್ ಮಾಡ್ತಾವಪ್ಪ ಅಂದ್ರೆ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದಾವೆ, ಓಕೆನಾ. ಓಕೆ, ಇಲ್ಲಿ ಒಂದು ಪ್ರಶ್ನೆ ಇದೆ ನೋಡೋಣ, ಏನು ಪ್ರಶ್ನೆ ಇದಪ್ಪ, ಏನ್ ಕೊಟ್ಟಿದ್ದಾರೆ ಪ್ರಶ್ನೆ ರೀ, ಏನ್ ಕೊಟ್ಟಿದ್ದಾರೆ, ಒಂದು ಹೂದಾನಿ ಕೊಂಡ ಬೆಲೆ. ಹೂದಾನಿ ಇಟ್ ಮೀನ್ಸ್ ಕೊಂಡ ಅಂತ ಕರಿತಾವ ನಾವು ಹೂಕುಂಡಗಳು, ಆ ಹೂಕುಂಡದ ಬೆಲೆ ಎಷ್ಟದಪ್ಪ ಅಂದ್ರೆ ಕೊಂಡ ಬೆಲೆ ನೋಡ್ರಿ, ಕೊಂಡ ಬೆಲೆ ಎಷ್ಟದ 120. ಅಂಗಡಿಯವನು ಅದನ್ನೇನ್ ಮಾಡ್ತಪ್ಪ ಅಂದ್ರ 10% ನಷ್ಟಕ್ಕೆ, ಎಷ್ಟು ಶೇಕಡ ನಷ್ಟಕ್ಕೆ, 10% ನಷ್ಟಕ್ಕೆ ಮಾರಿದರೆ, ಎಷ್ಟು ಶೇಕಡ, 10% ನಷ್ಟಕ್ಕೆ ಮಾರಿದರೆ ಮಾರಿದ ಬೆಲೆಯನ್ನ ಕಂಡಿಡಿರಿ ತಂದರು. ಏನ್ ಕಂಡಿಡಿ ಅಂದರು, ಮಾರಿದ ಬೆಲೆಯನ್ನ ಕಂಡಿಡಿರಿ ತಂದರು, ಓಕೆನಾ. ಎಸ್, ನಾವು ಮಾರಿದ ಬೆಲೆಯನ್ನ ಏನ್ ಮಾಡ್ಬೇಕಾಗಿದೆ, ಕಂಡಿಡಿಬೇಕಾಗಿದೆ, ಓಕೆನಾ. ಸೊ ಹಂಗಾರೆ ಇಂತಹ ಪ್ರಶ್ನೆಗಳನ್ನ ಹೆಂಗ್ ಬಿಡಿಸ್ಬೇಕು ನಾವು, ಓಕೆನಾ. ಸೊ ನೋಡೋಣ ಬನ್ನಿ ವಿದ್ಯಾರ್ಥಿಗಳು ಯಾವ ರೀತಿ ಇವುಗಳನ್ನ ಬಿಡಿಸಬಹುದು ನಾವು. ಓಕೆ, ಫಸ್ಟ್ ಏನ್ ಕೊಡಿದಾರೆ ಅಂದ್ರೆ ಕೊಟ್ಟದ್ದನ್ನ ಬರ್ಕೋಬೇಕು. ಏನ, ಕೊಂಡ ಬೆಲೆ, ಕೊಂಡ ಬೆಲೆ ಎಷ್ಟು, 120 ರೂಪಾಯಿ, ಓಕೆನಾ. ಎಸ್, ಅದನ್ನು 10% ನಷ್ಟಕ್ಕೆ ಮಾರಿದರೆ ಅಂದ್ರೆ ಏನ, ಶೇಕಡ ನಷ್ಟ ಕೊಟ್ಟಿದ್ದಾರೆ, ಶೇಕಡ ನಷ್ಟ ಎಷ್ಟು, 10 ರೂಪಾಯಿ, ಓಕೆನಾ. 10% ನಷ್ಟ ಅಂತ ಮಾರಿದರು, ಇಷ್ಟು ಕೊಟ್ಟಿದ್ರು. ಆದ್ರೆ ಏನ್ ಕಂಡಿಡಿ ಅಂದರು, ಮಾರಿದ ಬೆಲೆಯನ್ನ ಕಂಡಿಡಿರಿ ಅಂದರು. ಏನ್ ಕಂಡಿಡಿ ಅಂದರು, ಮಾರಿದ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಹೇಳಿದಾರೆ, ಓಕೆನಾ. ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೆಲವೊಂದು ಟ್ರಿಕ್ಸ್ ಗಳನ್ನ ಹೇಳ್ತಾನೆ ಸ್ನೇಹಿತರೆ. ನಮಗೆ ಬೇಕಾಗಿರೋದು ಏನಿಡ್ರಿ, ಮಾರಿದ ಬೆಲೆ ಬೇಕಾಗಿದೆ. ಏನ್ ಬೇಕಾಗಿದೆ ಹೇಳ್ರಿ, ಮಾರಿದ ಬೆಲೆ ಬೇಕಾಗಿದೆ, ಕೊಂಡ ಬೆಲೆ ಕೊಟ್ಟಿದಾರು, ಓಕೆನಾ. ಈಗ ಉದಾಹರಣೆ, ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ನಮ್, ಶೇಕಡ ನಷ್ಟ, ಓಕೆನಾ. ಇಲ್ಲಿ ನೋಡ್ರೆ ಶೇಕಡ ನಷ್ಟ ನಾವು ಮಾರಿದ ಬೆಲೆ, ಓಕೆನಾ. ಇಲ್ಲಿ ಏನ್ ಮಾಡಬೇಕು, ಕೊಂಡ ಬೆಲೆ ಮತ್ತು ಮಾರಿದ ಬೆಲೆಗಳನ್ನ ಕನ್ಫರ್ಮ್ ಆಗಿ ಬರ್ಕೋಬಹುದು ನಾವ, ಓಕೆನಾ. ಕೊಂಡ ಬೆಲೆ ಇದೇನಂತ ಬರೀತಾನವ, ಮಾರಿದ ಬೆಲೆ, ಓಕೆನಾ. ಎಸ್ ನೋಡ್ರಿ, ನಷ್ಟ ಆಗೈತಿ ಒಂದ್ ಲೆಕ್ಕ. ಇಲ್ಲೇ ನೋಡ್ರಿ, 10% ಅಂದ್ರೆ ಏನಿಡ್ರಿ, 100 ರೂಪಾಯಿ ಕೊಂಡಿದ್ದು ಅಂದ್ರೆ ಆ ವಸ್ತುನ ಬೆಲೆ 100 ರೂಪಾಯಿ ಆಯ್ತು ಅಂದ್ರೆ ಅದನ್ನ 8 ರೂಪಾಯಿಗೆ ಮಾರ್ತಾನವ, 8 ರೂಪಾಯಿ ಹೇಳ್ರಿ, 10 ರೂಪಾಯಿ, 10 ರೂಪಾಯಿ ಅಲ್ಲ, 100 ರೂಪಾಯಿ ಕೊಂಡಿದ್ದು ಅಂದ್ರೆ ಅದನ್ನ 90 ರೂಪಾಯಿಗೆ ಮಾರ್ತಾವು. ಹಂಗಾರೆ ನಷ್ಟ ಎಟ್ಟಾಗಿದೆ, 10% ನೆನ್ಪಿಟ್ಕೋರಿ, ಇದನ್ನ ಕಳಿಬೇಕು. 100 ದಾಗ 10 ಕಳೆದ್ರೆ ಎಷ್ಟು ಬರ್ತು, 90 ಬರ್ತಾ ಇದೆ. ಈ 90 ಇಲ್ಲಿ ನಾನು ಬರದನು ನೋಡ್ರಿ, 100 ರೂಪಾಯಿ ಕೊಂಡಾಗ 8 ರೂಪಾಯಿಗೆ ಮಾರಿದ್ವು, ಅದನ್ನ 90 ರೂಪಾಯಿಗೆ ಮಾರಿದ್ವು. ಹಂಗಾರೆ ನಮ್ಮ ಕೊಂಡ ಬೆಲೆ ಎಷ್ಟಿದೆ ಹೇಳ್ರಿ, 120 ಇದೆ ವಿದ್ಯಾರ್ಥಿಗಳೇ. ಹಂಗಾರೆ ಕೊಂಡ ಬೆಲೆ ಎಷ್ಟಿದೆ, 120, ಆದ್ರೆ ಮಾರಿದ ಬೆಲೆ ಎಷ್ಟು? ಕ್ಲಿಯರ್ ಆಯ್ತಲ್ಲ, ಹೆಂಗ್ ಬರ್ಕೋದ? ಓಕೆ, ನೆನ್ಪಿಟ್ಕೋರಿ, ಓರೇ ಗುಣಾಕಾರ. 100 × x ಅಂದ್ರೆ ಏನಾಯ್ತು, 100x = 120 × ಏನ್ ಹೇಳ್ರಿ, 90. ನಮಗ್ ಬೇಕಾಗಿರೋದು ಎಕ್ಸ್, x = 120 × 90 ಡಿವೈಡ್ ಬೈ ಏನ್ ಹೇಳ್ರಿ, 100. ಖುಷಿ ಆಗ್ಬೇಕಿ, ಬಹಳ ಖುಷಿ ಆಗ್ಬೇಕು. ಯಾಕೆ ಖುಷಿ ಆಗ್ಬೇಕು ಹೇಳ್ರಿ, ಸಿಂಪಲ್ ಅದಲ್ಲ. ಯಾಕೆ ಖುಷಿ ಆಗ್ಬೇಕು ಅಂದ್ರೆ, 0 ಹೋಯ್ತು, 0 ಆಯ್ತು, 12 × 9, 12 × 9 ಎಷ್ಟಪ್ಪ, ಎಷ್ಟು ಹೇಳ್ರಿ, 12 × 9 108, ಎಷ್ಟು, 108 ರೂಪಾಯಿ. ಹಂಗಾರ ವಸ್ತುನ ಎಷ್ಟಕ್ಕೆ ಮಾರಿದ ಹೇಳ್ರಿ, ಅವ 108 ರೂಪಾಯಿಗೆ ಮಾರಿದ ನೋಡ್ರಿ. ನೋಡ್ರಿ, ಮಾರಿದ ಬೆಲೆ ಎಷ್ಟಪ್ಪ ಅಂದ್ರೆ, 108 ರೂಪಾಯಿ, ಓಕೆನಾ. ಎಸ್, ಕೊಂಡಿದ್ದೆಷ್ಟ, 120 ರೂಪಾಯಿ, ಮಾರಿದೆಷ್ಟ, 108. ಹಂಗ್ರೆ ಎಷ್ಟು ಲಾಸ್ ಐತೆ ಹೇಳ್ರಿ, ಅವ ಎಷ್ಟು ರೂಪಾಯಿ ಕಡಿಮೆ ಐತ, ನಷ್ಟ ಎಷ್ಟಾಯ್ತು, 10% ಅಲ್ಲ, 8 ರೂಪಾಯಿ ನಷ್ಟ ಐತೆ. 120 ರೂಪಾಯಿ ಕಳಿರ್ಲೆ, ಯಾಕಂದ್ರೆ 120 ರೂಪಾಯಿ ಕೊಂಡತಂದ, 108ಕ್ಕೆ ಮಾರಿದ, ಹಂಗ್ರೆ ಎಷ್ಟು ರೂಪಾಯಿ, 12 ರೂಪಾಯಿ ನಷ್ಟ ಆಯ್ತು. ಅದನ್ನು ಸಹಿತ ಎಕ್ಸಾಮ್ ದಾಗ ಕೇಳ್ಬಹುದು ನಿಮ್ಗ, ಓಕೆನಾ. ಎಸ್, ಶಾನೇ ಅದರಿ. ಸೊ ಪ್ರಶ್ನೆಗಳನ್ನ ನೋಡ್ಬೇಕು, ವಿಡಿಯೋನ ನೋಡ್ಬೇಕು, ಆಮೇಲೆ ನೀವು ನೋಡಿಲ್ಲದೆ ಬಿಡಿಸ್ಬೇಕು, ಅಂದಾಗ ಪರ್ಫೆಕ್ಟ್ ಆಗ್ತದೆ. ಅಲ್ಲಿ ವಿಡಿಯೋ ನೋಡ್ಕೊಂಡು ಬಿಡಿಸಂಗಿಲ್ಲ, ಓಕೆನಾ. ಇವೆಲ್ಲವನ್ನೂ ಬರ ತೆಗಿಬೇಕು ನೀವು ಪೇರ್ ಬುಕ್ ದಲ್ಲಿ, ಓಕೆ. ಎಸ್, ಬನ್ನಿ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಓಕೆ, ಎಲ್ಲ ಬಿಡಿಸಂಗಿಲ್ಲ, ಕೆಲವೊಂದು ಬಿಡಿಸಿ ನಾನು. ಇಲ್ಲಿ ಅಂಗಡಿ ಒಬ್ಬದ ಏನಿದ ಹೇಳ್ರಿ, ಅಂಗಡಿಯವನು ಒಬ್ಬದಾನು, ಓಕೆನಾ. ಅಂಗಡಿ ಒಬ್ಬನದಾನು, ಏನ್ ಮಾಡಿದ, ಗದ್ಲ ಏನ್ ಮಾಡಿದ ಅಂದ್ರೆ, ಒಂದು ಕುರ್ಚಿಯನ್ನು ಕೊಂಡ ತೊಂದ, 8 ರೂಪಾಯಿ ಕೊಂಡ ತೊಂದ, 375 ರೂಪಾಯಿಗೆ ಕೊಂಡ ತೊಂದ. ಅದನ್ನೇನ್ ಮಾಡ್ತಾ ಹೇಳ್ರಿ, 400 ರೂಪಾಯಿಗೆ ಮಾರಿಬಿಟ್ಟ, 400 ರೂಪಾಯಿಗೆ ಮಾರಿಬಿಟ್ಟ. ಅಂದ್ರೆ ಏನ್ ಕನ್ನಡಿ ಅಂದ್ರು, ಶೇಕಡ ಲಾಭವನ್ನ ಕನ್ನಡಿರಿ ಅಂತ ಹೇಳಿದಾರು. ಏನ್ ಕನ್ನಡಿ ಅಂದ್ರು, ಶೇಕಡ ಲಾಭ. ನಾನ್ ನಿಮ್ಗೆ ಹೇಳಿಲ್ಲ ಫಸ್ಟ್ ಏನ್ ಬರ್ಕೋಬೇಕು, ಕೊಟ್ಟದ್ದನ್ನ ಬರ್ಕೋಬೇಕಾಗ್ತದ, ಓಕೆನಾ. ಕೊಟ್ಟದ್ದಂದ್ರೆ ಏನಾದ್ರೆ, ಕೊಂಡ ಬೆಲೆ, ಕೊಂಡ ಬೆಲೆ ಎಷ್ಟದ,
375 ರೂಪಾಯಿ ಓಕೆನಾ ಎಸ್ ಅದನ್ನ ಮಾರಿದ ಅವನು ಮಾರಿದ ಬೆಲೆಯನ್ನು ಕೊಟ್ಟಿದ್ದಾರೆ ಅವರು ಮಾರಿದ ಬೆಲೆ ಮಾರಿದ ಬೆಲೆ ಎಷ್ಟಿದೆ ಹೇಳ್ರಿ 400 ರೂಪಾಯಿ ಓಕೆನಾ ಎಸ್ ಹಂಗಾರೆ ಮಾರಿದ ಬೆಲೆ ಹೆಚ್ಚಾಗಿತ್ತು ಕೊಂಡ ಬೆಲೆ ಹೆಚ್ಚಾಗಿತ್ತು ಯಾವುದು ಹಾ ಶಾನೆ ಅದರಿ ನೀವು ಎಸ್ ಮಾರಿದ ಬೆಲೆ ಹೆಚ್ಚಾಗಿದೆ ಏನು ಹೆಚ್ಚಾಗಿದೆ ಹೇಳ್ರಿ ಮಾರಿದ ಬೆಲೆ ಹೆಚ್ಚಾಗಿದೆ ಮಾರಿದ ಬೆಲೆ ಹೆಚ್ಚಾಗಿತ್ತು ಅಂದ್ರೆ ಅಲ್ಲಿ ಅವ್ನಿಗೆ ಏನಾಗ್ತೈತಿ ಲಾಭ ಆಗ್ತೈತಿ ಕೊಂಡ ಬೆಲೆ ಹೆಚ್ಚಾಗಿತ್ತು ಅಂದ್ರೆ ನಷ್ಟ ಆಗ್ತಾ ಇದೆ ಓಕೆನಾ ಹಂಗಾರೆ ಲಾಭ ಎಷ್ಟಿದೆ 400 ರೂಪಾಯಿ ಇದೆ 400 ದಾಗ ಕೊಂಡ ಬೆಲೆಯನ್ನ ಕಳಿಬೇಕಾಗ್ತದೆ ನಾವು ಅಂದ್ರೆ ಲಾಭದ ಸೂತ್ರ ಏನು ಹೇಳ್ರಿ ಮಾರಿದ ಬೆಲೆ ಮೈನಸ್ ಏನು ಹೇಳ್ರಿ ಕೊಂಡ ಬೆಲೆ ಮಾರಿದ ಬೆಲೆ ಮತ್ತು ಕೊಂಡ ಬೆಲೆ ಓಕೆನಾ ಎಸ್ 400 ದಾಗ 375 ಕಳೆದ್ರೆ ಎಷ್ಟು ರೂಪಾಯಿ ಬರ್ತವಂಗ 25 ರೂಪಾಯಿ ಲಾಭ ಆಯ್ತು ಎಷ್ಟು ರೂಪಾಯಿ ಲಾಭ ಆಗಿತೆ 25 ರೂಪಾಯಿ ಬಟ್ ನಮಗೇನು ಕಂಡಿಡಿ ಅಂದರು ಶೇಕಡಾ ಲಾಭವನ್ನ ಕಂಡಿಡಿರಿ ಅಂದರು ಏನು ಕಂಡಿಡಿ ಅಂದರು ಶೇಕಡಾ ಲಾಭವನ್ನ ಕಂಡಿಡಿರಿ ಅಂತ ಹೇಳಿದ್ರು ಓಕೆನಾ ಹಂಗಾರೆ ಸೂತ್ರದ ಒಂದು ಶೇಕಡಾ ಲಾಭವನ್ನ ಕಂಡಿಡಬೇಕಾದ್ರೆ ಒಂದು ಸೂತ್ರದ ಶೇಕಡಾ ಲಾಭ ಈಕ್ವಲ್ ಟು ಸೂತ್ರ ಏನಪ್ಪ ಅಂದ್ರೆ ಲಾಭ ಡಿವೈಡೆಡ್ ಬೈ ಏನಪ್ಪ ಅಂದ್ರೆ ಕೊಂಡ ಬೆಲೆ ಡಿವೈಡ್ ಬೈ ಏನ್ ಹೇಳ್ರಿ ಕೊಂಡ ಬೆಲೆ ಇಂಟು ಏನಪ್ಪ ಅಂತಾರ 100 ಇಂಟು ಏನ್ ಹೇಳ್ರಿ 100 ಸರ್ ನೆನಪಿರ್ಲಿ ಸೂತ್ರ ನಿಮ್ಗ ಓಕೆನಾ ಸೂತ್ರ ಏನಿದೆ ಹೇಳ್ರಿ ಲಾಭ ಡಿವೈಡ್ ಬೈ ಕೊಂಡ ಬೆಲೆ ಇಂಟು 100 ಓಕೆ ಶೇಕಡ ಲಾಭ ಸೂತ್ರ ಶೇಕಡ ನಷ್ಟ ಕೇಳಿದ್ರೆ ಅಂದ್ರೆ ಇಲ್ಲಿ ನಷ್ಟ ಹಾಕೋದ ಇಲ್ಲಿ ನಷ್ಟ ಬೀರದ ಉಳಿದೆಲ್ಲ ಸೇಮ್ ಓಕೆನಾ ಲಾಭ ಎಷ್ಟಾಗಿತ್ತವಂಗ 25 ರೂಪಾಯಿ ತುಂಬ್ರಿ ಬೆಲೆ ಡಿವೈಡ್ ಬೈ ಕೊಂಡ ಬೆಲೆ ಎಷ್ಟೈತಿ 375 375 ಇಂಟು ಏನ್ ಹೇಳ್ರಿ 100 ಓಕೆನಾ ಎಸ್ ಇಲ್ಲಂತ ಇಲ್ಲಂತೂ ಏನೂ ಇಲ್ಲ ಡೈರೆಕ್ಟ್ ಆಗಿ ಬರ್ತೀನಿ ನೋಡ್ರಿ 25 ಇಂಟು 100 ಡಿವೈಡ್ ಬೈ 375 25 ನಮಗೆ ಇಲ್ಲಿ ಕಡತ ಹೊಡಿಬೇಕಾಗ್ತದೆ ನಾವು ಓಕೆನಾ ಎಸ್ 25 ಒಂದಲೇ 25 25 ಒಂದಲೇ 25 ಇಪ್ಪತ್ ಮೂವತ್ತೈದರ 25ರ 12 125 25 ಐದಲೇ ಕರೆಕ್ಟ ಏನ್ ಹೇಳ್ರಿ 25 ಐದಲೆ 125 ಕರೆಕ್ಟ್ ಐತಲ್ರಿ ಕರೆಕ್ಟ್ ಎಸ್ ಶಾಣೆ ಅದರಿ ವೆರಿ ಗುಡ್ ಓಕೆ ಹಾಗಾದ್ರೆ ಮೇಲೆ 100 ಉಳ್ದದ ಕೆಳಗೆ 15 ಉಳ್ದದ 100 ಭಾಗಲೆ 15 ಇದನ್ನು ಕ್ಯಾನ್ಸಲೇಷನ್ ಮಾಡಬೇಕು 15 ಒಂದ್ಲೇ 15 15 ಮೇಲೆ 100 ಇಲ್ಲ 15 ಆರ್ಲೆ ಎಷ್ಟು ಹೇಳ್ರಿ 90 ಪಾಯಿಂಟ್ ಕೊಳ್ತು ಅಂದ್ರೆ 10 ಉಳಿತು ಮತ್ತೆ 6 ಮತ್ತ 15 ಆರ್ಲೆ 90 ಮತ್ತೆ 6 ಹಂಗಾರೆ ಆನ್ಸರ್ ಏನ್ ಬರ್ತಾ ಇದೆ 6.66 ಹಂಗಾರೆ ಶೇಕಡಾ ಲಾಭ ಎಷ್ಟಾಗ್ಯದ ಅವಂಗ 6.6 ಸೊ ಈ ರೀತಿ ಶೇಕಡಾ ಲಾಭವನ್ನ ನಾವೇನ್ ಮಾಡ್ಬೇಕಾಗ್ತದ ಕಂಡುಹಿಡಿಬೇಕಾಗ್ತದ ಓಕೆನಾ ಎಸ್ ಶೇಕಡಾ ಲಾಭವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಇದು ಅದ್ರ ಜೊತೆ ಈ ರೀತಿ ನಾವು ಏನ್ ಮಾಡ್ಬೇಕು ಬಿಡಿಸ್ಬೇಕಾಗ್ತದ ವಿದ್ಯಾರ್ಥಿಗಳಿಗೆ ಓಕೆನಾ ಎಸ್ ಕ್ಲಿಯರ್ ಆಗ್ಯದಲ್ಲ ಎಸ್ ಬನ್ನಿ ಇನ್ನೊಂದು ಪ್ರಶ್ನೆ ಇದೆ ನೋಡೋಣ ಯಾವ ರೀತಿ ಇದೆ ಬಿಡಿಸೋಣ ಪ್ರಶ್ನೆ ನೋಡಿ ಮೊದಲ ಒಂದು ವಸ್ತು ಇದೆ ಆ ವಸ್ತುವನ್ನು ಎಷ್ಟಕ್ಕ 50 ರೂಪಾಯಿ ಕೊಂಡು ಎಷ್ಟಕ್ಕೆ ಮಾರಿದಾರು 12 ಶೇಕಡ ಲಾಭಕ್ಕೆ ಮಾರಿದಾರೆ ಹಂಗಾರೆ ಮಾರಾಟ ಬೆಲೆಯನ್ನ ಏನ್ ಮಾಡಂದ್ರು ಕಂಡುಹಿಡಿರಿ ಅಂತ ಹೇಳಾರ ಓಕೆನಾ ಸೊ ಇಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಬಿಡಿಸ್ಬೋದು ನಾವು ಹೆಂಗ ಡೈರೆಕ್ಟ್ ಈಗ ಉದಾಹರಣೆ ನೋಡ್ರೆ ಇನ್ಕದ ಲೆಕ್ಕನು ಸಹಿತ ಡೈರೆಕ್ಟ್ ಆಗಿ ಬಿಡಿಸ್ಬೋದು ಈ ಲೆಕ್ಕನು ಸಹಿತ ಏನ್ ಮಾಡ್ಬೋದು ಡೈರೆಕ್ಟ್ ಆಗಿ ಬಿಡಿಸ್ಬೋದು ಡೈರೆಕ್ಟ್ ಆಗಿ ಹೆಂಗ್ ಬಿಡಿಸೋದ ಸೂತ್ರ ಬ್ಯಾಡ್ರಿ ನಮಗೆ ಡೈರೆಕ್ಟ್ ಆಗಿ ಹೆಂಗ್ ಬಿಡಿಸೋದ ಓಕೆನಾ ಡೈರೆಕ್ಟ್ ಹೆಂಗ್ ಬಿಡಿಸೋದು ಅಂದ್ರೆ ಇಲ್ಲಿ ಕೊಂಡ ಬೆಲೆ ಕೊಟ್ಟಿದ್ದಾರೆ ಮಾರಿದ ಬೆಲೆ ನಮಗೆ ಏನ್ ಬೇಕಾಗಿದೆ ಶೇಕಡಾ ಲಾಭ ಬೇಕಾಗಿದೆ ಓಕೆನಾ ಹಾಗಾದ್ರೆ ಒಂದ್ ಕಡೆ ಏನ್ ಬರ್ಕೋಬೇಕು ಆ ತರ ಏನ್ ಬರ್ತದೆ ಲಾಭ ಬೇಕಾಗಿದೆ ಶೇಕಡಾ ಲಾಭ ಬೇಕಾಗಿದೆ ನಮ್ ಕ್ಲಿಯರ್ ಆಗಿ ನೆನ್ಪಿಟ್ಕೋರಿ ಓಕೆನಾ ಲಾಭ ಬೇಕಾಗಿದೆ ಓಕೆ ಹಾಗಾರ ಒಂದ್ ಕಡೆ ಕೊಂಡ ಬೆಲೆ ಬರ್ಯದ ಒಂದ್ ಕಡೆ ಏನ್ ಬರ್ಯದ ಹೇಳ್ರಿ ಲಾಭ ಬರ್ಯದ ಓಕೆನಾ ಒಂದ್ ಕಡೆ ಕೊಂಡ ಬೆಲೆ ಇನ್ನೊಂದ್ ಕಡೆ ಲಾಭ ಕೊಂಡ ಬೆಲೆ ಎಷ್ಟಿದೆ 375 375 ತೊಂದಾಗ ಅವ್ನ್ ಲಾಭ ಎಷ್ಟಾಗೈತೆ 25 ರೂಪಾಯಿ ಲಾಭ ಆಗ್ಯದ ಹಂಗಾರೆ ಈಗ ನಮಗೇನ್ ಬೇಕಾಗಿದಪ್ಪ ಆತರ 100ಕ್ಕೆ ಬೇಕಾಗಿದೆ ಒಂದಕ್ಕೆ 100 ರೂಪಾಯಿ ಕೊಂಡಿದ್ದು ಅಂದ್ರೆ ಅದ್ರ ಲಾಭ ಎಷ್ಟು ಆದಿತಿ ಸೊ ಇದಕ್ಕೆ ಎಕ್ಸ್ ಅಂತ ಬರೀದ ಓರೆ ಗುಣಾಕಾರ ಓರೆ ಗುಣಾಕಾರ ಅಂದ್ರೆ ಏನಾಗ್ತದೆ ಸಿಂಪಲ್ ಗೊತ್ತದ 375 ಎಕ್ಸ್ ಇಸ್ ಈಕ್ವಲ್ ಟು ಏನಾಗ್ತದೆ 25 ಇಂಟು 100 ಆಗ್ತಾ ಇದೆ ಓಕೆನಾ ಸೊ ಅವಾಗ ನಮಗೆ ಎಕ್ಸ್ ಈಕ್ವಲ್ ಟು ಬೇಕಾದ್ರೆ ಹೆಂಗ್ ಬರ್ತಾನ 25 ಇಂಟು 100 ಡಿವೈಡ್ ಬೈ ಎಷ್ಟು ಹೇಳ್ರಿ 375 ನೋಡ್ರಿ ಇಲ್ಲೂ ಅದ ಬತ್ತಲ್ಲ ನೋಡ್ರಿ 25 100 100 ಇಲ್ಲೂ ನೋಡ್ರಿ ಇಲ್ಲೂ ಅದ ಬಂದದ ಇಲ್ಲೂ ಅದ ಬಂದದ 375 ಸೊ ಇದರ ಆನ್ಸರ್ 6.66 ಬರ್ತಾ ಇದೆ ಓಕೆನಾ ಸಿಂಪಲ್ ಇದೆ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ಇದನ್ನು ಅದೇ ರೀತಿ ಬಿಡಿಸೋಣ ಒಂದು ವಸ್ತುವನ್ನ ಏನ್ ಮಾಡ್ಯಾರಪ್ಪ ಅಂದ್ರೆ 250 ರೂಪಾಯಿಗೆ ಮಾರಿದ್ದರಿಂದ 5% ಲಾಭ ದೊರೀತು ಅಂದ್ರೆ ವಸ್ತುವಿನ ಕೊಂಡ ಬೆಲೆ ಏನ್ ಮಾಡಂದ್ರೆ ಹೇಳ್ರಿ ಕಂಡಿಡೀರಿ ಅಂದರು ನೋಡಿ ಕೆಲವೊಂದು ಪ್ರಶ್ನೆಗಳು ಹೆಂಗಿದಪ್ಪ ಅಂದ್ರೆ ವಿಚಿತ್ರ ಪ್ರಶ್ನೆಗಳು ಇದಾವ ಅಂತ ಕರೀತಾರೆ ಅಂದ್ರೆ ಏನ ಸೊ ಯಾವುದೇ ರೀತಿ ಸೂತ್ರ ಹಾಕಬಹುದು ಸೂತ್ರ ಹಾಕದೇ ಇದ್ರೂ ಸಹಿತ ಬಿಡಿಸಬಹುದು ಹಾಗಾಗಿ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೋಬೇಕು ಏನೇನು ಕೊಟ್ಟಿದ್ದಾರೆ ಮೊದಲು ಬರ್ಕೋಬೇಕು ಓಕೆನಾ ಎಸ್ ಮಾರಿದ ಬೆಲೆ ಕೊಟ್ಟಿದ್ದಾರೆ ಮಾರಿದ ಬೆಲೆ ಎಷ್ಟಿದೆ 250 ರೂಪಾಯಿ ಓಕೆನಾ ಎಸ್ ಶೇಕಡಾ ಲಾಭ ಕೊಟ್ಟಿದ್ದಾರೆ ಶೇಕಡಾ ಲಾಭ ಕೊಟ್ಟಿದ್ದಾರೆ ಎಷ್ಟ 5% ಲಾಭ ಆಗಿದೆ ಹಾಗಾದ್ರೆ ಹಂಗಾರ ಕೊಂಡ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ
ಕೊಂಡ ಬೆಲೆ ಎಷ್ಟು ನೋಡ್ರಿ ವಿದ್ಯಾರ್ಥಿಗಳೇ, ಕೊಂಡ ಬೆಲೆ ಕಂಡುಹಿಡಿಬೇಕಂದ್ರೆ ಯಾವುದು ಕಂಡುಹಿಡಿ ಅಂದಿರ್ತಾರಲ್ಲ ಅದು ಯಾವತ್ತೂ ಒಂದು ಸೈಡ್ ಇರಲೇಬೇಕು. ಯಾವುದು ಕಂಡುಹಿಡಿ ಅಂದಾರಲ್ಲ ಅದನ್ನೇನು ಮಾಡ್ಬೇಕಾದ್ರೆ ಒಂದು ಸೈಡ್ ಬರಬೇಕು. ಇನ್ನು ಈ ಸೈಡ್ ಆಗಿ ಯಾವ್ದು ಬರೀತೀರ ಅನ್ನೋದು ನಿಮ್ಮ ಮ್ಯಾಗ ಡಿಪೆಂಡ್. ಓಕೆನಾ? ಇಲ್ಲಿ ಮಾರಿದ ಬೆಲೆ ತಗೋಬೋದು, ಲಾಭ ತಗೋಬೋದು. ಓಕೆನಾ? ಕ್ಲಿಯರ್? ಅದ್ರ ಮೇಲೆ ಡಿಪೆಂಡ್ ಇದೆ. ಓಕೆನಾ? ಎಸ್, ನೋಡೋಣ ಬನ್ನಿ. 250 ರೂಪಾಯಿಗೆ ಮಾರಿದ್ರಿಂದ 5 ರೂಪಾಯಿ ಲಾಭ ಆಯ್ತಾವ. ಒಂದು ವಸ್ತುನ 250 ರೂಪಾಯಿಗೆ ಮಾರಿದ ಹಂಗಾರ ಅವ್ಗೆ ಏನಾಗ್ತದೆ 5% ಲಾಭ ಆಗ್ತಾ ಇದೆ ನೋಡ್ರಿ. ಹಾಗಾದ್ರೆ 100 ರೂಪಾಯಿಗೆ ಮಾರಿದ ಅಂದ್ರೆ ಎಷ್ಟ? ಮಾರಿದ ಬೆಲೆ ಮತ್ತು ಕೊಂಡ ಬೆಲೆಯನ್ನ ಬರೆದು ಬಿಡೋಣ ನಾವಿಲ್ಲಿ. ಓಕೆನಾ? ಮಾರಿದ ಬೆಲೆ ಮತ್ತು ಕೊಂಡ ಬೆಲೆ. ಓಕೆನಾ? ಎಸ್ ವಿದ್ಯಾರ್ಥಿಗಳ 5% ಲಾಭ ಆಗಿದೆ ನೋಡ್ರೆ. 100 ರೂಪಾಯಿಗೆ ಮಾರಿದ್ದಂದ್ರೆ ಅವ್ಗೆ ಏನ್ ಲಾಭ ಆಗ್ತದ? 5% ಲಾಭ ಆಗ್ತದೆ. ಅಂದ್ರೆ 5 ರೂಪಾಯಿ ಎಕ್ಸ್ಟ್ರಾ ಸಿಗ್ತಾವ ಅಂದಂಗ. 5 ರೂಪಾಯಿ ಎಕ್ಸ್ಟ್ರಾ ಸಿಗ್ತಾವ ಅಂದ್ರೆ ಇಟ್ ಮೀನ್ಸ್ ಸಿಗ್ತಾವ ಅಂದ್ರೆ ಏನ್ ಹೇಳ್ರಿ? ಪ್ಲಸ್ ಅಂದಂಗ. ನಷ್ಟ ಅಂದ್ರೆ ಏನ್ ಹೇಳ್ರಿ? ಮೈನಸ್ ಅಂದಂಗ. ಓಕೆನಾ? ಇಲ್ಲಿ ನಷ್ಟ ಆಯ್ತಂದ್ರೆ ಮೈನಸ್, ಲಾಭ ಆಯ್ತಂದ್ರೆ ಪ್ಲಸ್. ಒಂದ್ರಂಗ್ರೆ ಕೊಂಡ ಬೆಲೆ ಎಷ್ಟಾಗ್ತದೆ ನೆನ್ಪಿಟ್ಟುಕೊರಿ ಸ್ನೇಹಿತರೆ, ಕನ್ಫ್ಯೂಸ್ ಬೇಡ, ಒಂದ್ ನಿಮಿಷ ಕ್ಲಿಯರ್ ಆಗಿ ಹೇಳ್ತೇನೆ ನಾನು ನಿಮಗೆ ಇಲ್ಲಿ. ಓಕೆನಾ? ಎಸ್, ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಮೈನಸ್ ಬರ್ತಾ ಇದೆ. ಯಾಕೆ ಮೈನಸ್ ಬರ್ತಾ ಇದೆ ಅನ್ನೋದು ನೋಡೋಣ. ನೋಡ್, ಮಾರಿದ ಬೆಲೆ ಹೆಚ್ಚದ. ಮಾರಿದ ಬೆಲೆ ಯಾವಾಗ ಹೆಚ್ಚಾತೈತಿ? ಕೊಂಡ ಬೆಲೆಕ್ಕಿಂತ ಹೆಚ್ಚಾದಾಗ ಲಾಭ. ಇಲ್ಲಿ ಏನ್ ಕೊಟ್ಟಿದ್ರೆ ಅವ್ನು ಲಾಭ ಆಗೈತಿ. ಏನ್ ಕೊಟ್ಟಿಗೈತಿ? ಲಾಭವಾಗಿದೆ. ಓಕೆನಾ? ಲಾಭ ಆಗಬೇಕಾದ್ರೆ ಮಾರಿದ ಬೆಲೆ ಎದಕ್ಕಿಂತ ಹೆಚ್ಚಿರ್ಬೇಕು? ಕೊಂಡ ಬೆಲೆಕ್ಕಿಂತ ಹೆಚ್ಚಿರ್ಬೇಕು. ಹಂಗಾರಾಗಿ ಲಾಭ ಎಷ್ಟಾಗಿತ್ತಂಗ? ಎಷ್ಟಾಗಿದೆ? 100 ಆಗಿದೆ. ನೆನ್ಪಿಟ್ಕೋರಿ, ಮಾರಿದ ಬೆಲೆ. ಓಕೆನಾ? ಸೊ ಅವಾಗ ಕೊಂಡ ಬೆಲೆ ಎಷ್ಟಾಗಿರ್ತದ ಅಂತಂದ್ ಕೇಳಿದಾರೆ ಅವರ. 5% ಅಂತ ಕೊಟ್ಟಿದಾರ ಅವರ. ಏನ್ ಕೊಟ್ಟಿದಾರ? 5% ಕೊಡ್ತಾ ಇದಾರೆ ಸ್ನೇಹಿತರೆ. 5% ಅಂದ್ರೆ ಇಟ್ ಮೀನ್ಸ್ ಇಲ್ಲೂ ಸಹಿತ ಏನಾಗ್ತದ? ಚೇಂಜ್ ಆಗ್ತಾ ಇದೆ ನಮ್ದು. ಓಕೆನಾ? ಹಂಗಾರೆ ಯಾವ ರೀತಿ ಬರ್ಕೋಬೇಕಾಗ್ತದ ನೆನ್ಪಿಟ್ಕೋರಿ. ಕೊಂಡ ಬೆಲೆ ಏನಾದ್ರೂ 100 ರೂಪಾಯಿ ಇತ್ತಂದ್ರೆ ನಮ್ಗೆ ಲಾಭ ಆಗ್ತೈತಿ. ಎಷ್ಟಾದಿತ್ತು ಲಾಭ? 5% ಲಾಭ ಆಗ್ತಾ ಇದೆ. ಅಂದ್ರೆ ಇಟ್ಟ ಮಾರಿದ ಬೆಲೆ 105ಕ್ಕೆ ಮಾರ್ಬೇಕಾಗ್ತದ ನೋಡ್ರಿ. ನಾವ್ ಏನಾದ್ರೂ 100 ರೂಪಾಯಿ ವಸ್ತು ಕೊಂಡಿದ್ದೆ ಆದ್ರೆ ಅದನ್ನ 8 ರೂಪಾಯಿಗೆ ಮಾರ್ಬೋದ್ ನಾವ? 105 ರೂಪಾಯಿಗೆ ಮಾರ್ತಾ ಇದಾವ. ಯಾಕ? ನಮ್ಗೆ 5 ರೂಪಾಯಿ ಲಾಭ ಆಗೈತಿ. ಇದ್ರ ಮೇಲೆ ಅರ್ಥ ಒಂದೇ ಲೈನ್. ಕ್ಲಿಯರ್? ಹಂಗಾರೆ ವಸ್ತುನ ಎಷ್ಟಕ್ಕೆ ಮೇರಿದಾನವ? 250 ರೂಪಾಯಿಗೆ ಮೇರಿದವು ನೋಡ್ರಿ. ವಸ್ತುನ ಎಷ್ಟಕ್ಕೆ ಮೇರಿದಾಗ? 250 ರೂಪಾಯಿ. ಹಂಗಾರಾದ್ರೆ ಕೊಂಡ ಬೆಲೆ ಎಷ್ಟು? ಸೊ ಸಿಂಪಲ್ ಅದ, ಓರೆ ಗುಣಾಕಾರ ಮಾಡ್ರಿ. 105 × x ಅಂದ್ರೆ 105x ಇಸ್ ಈಕ್ವಲ್ ಟು 100 × 250. ಓಕೆನಾ? ಎಸ್, ಎಕ್ಸ್ ಈಕ್ವಲ್ ಟು ಏನ್ ಬರ್ತದಪ್ಪ ಅಂದ್ರೆ 100 × 250 ಡಿವೈಡ್ ಬೈ ಇದಕ್ಕಿಡಿ ಬಂದ್ರೆ ಏನಾಗ್ತದ? ಭಾಗಕಾರ ಆಗ್ತಾ ಇದೆ. ಓಕೆ, ಇಲ್ಲಿ ಬಿಡಿಸ್ತಾ ಇದ್ದೇನೆ. ಎಕ್ಸ್ ಇಸ್ ಈಕ್ವಲ್ ಟು ನೋಡೋಣ, ಕಡ್ತಾ ಹೊಡೆನ. 5 ಮಗಿಲಿ ಕಡ್ತಾ ಹೋತಿದ್ ನೋಡ್ರಿ. 5 × 10 5 × 5 5 × 10 0×0 ಹಂಗಾರೆ ಉತ್ತರ ಏನ್ ಬಂತು? 20 × 250 ಡಿವೈಡೆಡ್ ಬೈ ಏನಪ್ಪಾ ಅಂದ್ರೆ 21 ನೋಡ್ರಿ. ಡಿವೈಡೆಡ್ ಬೈ ಏನಾಗ್ತದ? 21 ಆಗ್ತಾ ಇದೆ. ಓಕೆನಾ? 20 ÷ ಏನ್ ಹೇಳ್ರಿ? 250 ಆಗ್ತಾ ಇದೆ. ಸೊ ಮತ್ತೇನಾಗ್ತದ ಅದಕ್ಕೆ ಡಿವೈಡ್ ಬೈ 21. ಯಾಕೆ ಇಲ್ಲಿ 21 ಉಳಿದದ. ಕ್ಲಿಯರ್? ಎಸ್. ಓಕೆ, ನಮಗೆ ಬೇಕಾಗಿರೋದ ಎಕ್ಸ್ ನ ಬೆಲೆ ಬೇಕಾಗಿದೆ. ಅಂದ್ರೆ ಏನ? ಅದರ ಒಂದು ಕೊಂಡ ಬೆಲೆ ಎಷ್ಟು ಬೇಕಾಗಿದೆ. ಹಂಗ್ರೆ 2 ಗುಣಾಕಾರ ಮಾಡ್ರಿ. 20 × 250. 2 ಗುಣಾಕಾರ ಮಾಡ್ರೆ ಉತ್ತರ 5000 ಬರ್ತಾ ಇದೆ. ಭಾಗಲೇ ಎಷ್ಟು ಹೇಳ್ರಿ? 21. ಇದನ್ನ ಭಾಗಕಾರ ಮಾಡಿದ್ವು ಅಂದ್ರೆ ಉತ್ತರ ಎಷ್ಟು ಬರ್ತೈತೆ? 238 ರೂಪಾಯಿ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? 238 ರೂಪಾಯಿಗೆ ನಾವೇನ್ ಮಾಡ್ತಾ ಇದ್ದೇವೆ? ಅದನ್ನ ಕೊಂಡ ತಂದವು. ಓಕೆನಾ? 238ಕ್ಕೆ ಕೊಂಡ ತಂದ ಎಷ್ಟಕ್ಕೆ ಮಾರಿದಾವು? 250 ರೂಪಾಯಿಗೆ ನಾವು ಮಾರ್ತಾ ಇದ್ದಾವೆ. ಓಕೆನಾ? ಅವಾಗ ನಮಗೆ ಏನಾಗೈತಿ? 5% ಲಾಭ ಆಗೈತಿ. ಇಟ್ ಮೀನ್ಸ್ 8 ರೂಪಾಯಿ ಸಿಗ್ತಾ ಇದಾವು, 12 ರೂಪಾಯಿ ಎಕ್ಸ್ಟ್ರಾ ಸಿಗ್ತಾ ಇದಾವೆ. ಯಾಕೆ? ಮಾರಿದ ಬೆಲೆ 250 ಇದೆ. ಓಕೆನಾ? ಕೊಂಡ ಬೆಲೆ ಎಷ್ಟಿದೆ? 238 ಇದೆ. ಹಂಗಾರ ಲಾಭ ಆಯ್ತು. ಎಷ್ಟು ಲಾಭ ಆಯ್ತು? 250ರಾಗ 38 ಕಳೆದು ಅಂದ್ರೆ ನಮಗೆ ಏನಾಗ್ತದೆ ಹೇಳ್ರಿ? ಲಾಭ ಸಿಗ್ತಾ ಇದೆ. ಮಾರಿದ ಬೆಲೆದಾಗ ಕೊಂಡ ಬೆಲೆ ಕಳೆದು ಅಂದ್ರೆ ಎಷ್ಟು ಸಿಕ್ತು? ಲಾಭ 12 ರೂಪಾಯಿ. ಎಷ್ಟು ರೂಪಾಯಿ? 12 ರೂಪಾಯಿ. ಈ ರೀತಿ ನಾವು ಲೆಕ್ಕಗಳನ್ನ ಬಿಡಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ, ಗೊತ್ತಿರಬೇಕು. ಓಕೆ, ಎಸ್, ಕ್ಲಿಯರ್ ಆಯ್ತಲ್ಲ. ಸೊ ಇದೇ ಅಂತ ಅಂದ್ರೆ ಇವತ್ತಿನ ವಿಶೇಷವಾದಂತಹ ಪ್ರಮುಖ ಲೆಕ್ಕಗಳಿದಾವೆ. ಸೊ ಕನ್ಫ್ಯೂಸ್ ಬೇಡ, ಆರಾಮಾಗಿ ನೀವೇನ್ ಮಾಡಬೇಕು? ಬಿಡಿಸಬೇಕಾಗ್ತದೆ. ಓಕೆ, ವಿಡಿಯೋ ಇಷ್ಟ ಆದ್ರೆ ಸೊ ದಯವಿಟ್ಟು ಲೈಕ್ ಕೊಡಿ ಅಂತ. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಅವರಿಗೂ ಸಹಿತ ಏನ್ ಮಾಡ್ರೆ? ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ದಯವಿಟ್ಟು 7ನೇ ತರಗತಿ ಎಲ್ಲಾ ಲೆಕ್ಕಗಳನ್ನ ನೀವು ತಿಳ್ಕೊಂಡಿದ್ದೇ ಆದ್ರೆ ಖಂಡಿತವಾಗಿ ನೀವು ಏನ್ ಮಾಡ್ತೀರಿ? 8th ಕ್ಲಾಸ್ ನಲ್ಲಿ ಸುಲಭವಾಗಿ ಲೆಕ್ಕಗಳನ್ನ ಬಿಡಿಸಬಹುದು. ಇಲ್ಲಾಂದ್ರೆ ಓಕೆನಾ? ಎಸ್, ಇದೇ ಏನಪ್ಪಾ ಅಂದ್ರೆ ಇವತ್ತಿನ ಕ್ಲಾಸ್ ವಿದ್ಯಾರ್ಥಿಗಳೇ, ಮುಂದಿನ ಭಾಗದಲ್ಲಿ ಸರಳ ಬಡ್ಡಿ ಇದೆ. ಆ ಸರಳ ಬಡ್ಡಿ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿ ತನಕ ಸ್ಟಡಿ ಮಾಡ್ತಾ ಇರಿ. ತಮ್ಗೆಲ್ಲರಿಗೂ ಒಳ್ಳೇದಾಗಲಿ. ಶುಭ ದಿನ.